ಮುಗಳಖೋಡ್ ಪಟ್ಟಣದ ಶ್ರೀ ರೇಣುಕಾದೇವಿ ಜಾತ್ರಾ ಮಹೋತ್ಸವವು ಸಡಗರ ಸಂಭ್ರಮದಿಂದ ಜರುಗಿತು. ಭಕ್ತರು ಪರಸ್ಪರ ಭಂಡಾರ ಎರಚುತ್ತಾ ನೃತ್ಯ ಮಾಡುತ್ತಾ ಉಧೋ ಉಧೋ ಎಂಬ ಜಯ ಘೋಷವನ್ನು ಕೂಗುತ್ತಾ ಮೆರವಣಿಗೆಯಲ್ಲಿ ಸಾಗಿದ ರೀತಿ ನಯನ ಮನೋಹರವಾಗಿತ್ತು. ಭಕ್ತಿಯಿಂದ ಬಾರವ್ವ ಗುಡ್ಡಕ್ಕ ಸವದತ್ತಿ ಕ್ಷೇತ್ರಕ್ಕ ಎಂಬ ಕವಿವಾಣಿಯಂತೆ ಮುಗಳಖೋಡ್ ಪಟ್ಟಣದ ಶ್ರೀ ರೇಣುಕಾದೇವಿ ಜಾತ್ರಾ ಮಹೋತ್ಸವವು ಸವದತ್ತಿ ಎಲ್ಲಮ್ಮನ ಜಾತ್ರೆಯನ್ನ ಹೋಲುವಂತಿತ್ತು. ಸರ್ವ ಮಂಗಳೆಯಾದ ರೇಣುಕಾದೇವಿಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ರುದ್ರಾಭಿಷೇಕ ನೆರವೇರಿತು. ಭಕ್ತರ ಇಷ್ಟಾರ್ಥಗಳನ್ನು ನೆರವೇರಿಸಿದ ತಾಯಿಗೆ ಭಕ್ತರು ಹುಟಗಿ ಸೇವೆಯನ್ನ ನಸುಕಿನಲ್ಲಿಯೇ ಆರಂಭಿಸಿದ್ದು ಕಂಡುಬಂದಿತು. ಸರ್ವ ಶಕ್ತಳಾದ ಆದಿಶಕ್ತಿಯ ದರ್ಶನಕ್ಕೆ ಮುಗಳಖೋಡ್ ಪಟ್ಟಣ ಸೇರಿದಂತೆ ಸುತ್ತಮುತ್ತಲಿನ ಊರುಗಳ ಭಕ್ತರು ಆಗಮಿಸಿದ್ದರು. ಬಳಿಕ ಪ್ರಾರಂಭಗೊಂಡ ದೇವಿಯ ಜಗದ ಮೆರವಣಿಗೆ ಅದ್ಧೂರಿಯಾಗಿ ಸಾಗಿತ್ತು. ಹಲಿಗೆ ವಾದನ, ಡೊಳ್ಳು ಕುಣಿತ, ಕೋಲಾಟ ಸೇರಿದಂತೆ ಚೌಡಕ್ಕಿ ಮೇಳದ ಎಲ್ಲ ಕಲಾವಿದರು ಮೆರವಣಿಗೆಯಲ್ಲಿ ಭಾಗವಹಿಸಿದ್ದರು. ಶ್ರೀ ರೇಣುಕಾದೇವಿಯ ದೇವಸ್ಥಾನದಿಂದ ಪ್ರಾರಂಭಗೊಂಡ ಮೆರವಣಿಗೆಯು ಬಸ್ ನಿಲ್ದಾಣದ ಮಾರ್ಗವಾಗಿ ಶ್ರೀ ಸ್ವಾಮಿ ವಿವೇಕಾನಂದ ವೃತ್ತ, ಹನುಮಾನ ದೇವಸ್ಥಾನ, ಶ್ರೀ ದುರ್ಗಾದೇವಿ ದೇವಸ್ಥಾನ ಮಾರ್ಗವಾಗಿ ಮರಳಿ ದೇವಸ್ಥಾನವನ್ನು ತಲುಪಿತು. ಈ ವೇಳೆ ಭಕ್ತರು ನೃತ್ಯ ಮಾಡುತ್ತಾ ಪರಸ್ಪರ ಭಂಡಾರ ಎರಚುತ್ತಾ ಎಲ್ಲವ್ವ ನಿನ್ಹಾಲಕುಧೋ ಉಧೋ ಎಂಬ ಜಯ ಘೋಷವನ್ನ ಕೂಗುತ್ತಾ ತಮ್ಮನ್ನೇ ತಾವು ಮರೆತು ದೇವಿಯ ಮೆರವಣಿಗೆಯಲ್ಲಿ ಶ್ರದ್ಧಾಭಕ್ತಿಯಿಂದ ಪಾಲ್ಗೊಂಡಿದ್ದ ಭಕ್ತರ ಸಮೂಹವನ್ನ ನೋಡುವುದೇ ಬಂದು ಹಬ್ಬವಾಗಿತ್ತು. ಗರ್ಭಗುಡಿಯಲ್ಲಿ ದೇವಿಯ ಆಗಮನವಾದ ನಂತರ ಮುಗಳಖೋಡ್ ಪಟ್ಟಣದ ಎಲ್ಲ ಸಮುದಾಯದ ಜನರಿಂದ ಹಡ್ಡಲಗಿ ತುಂಬುವ ರೂಪದಲ್ಲಿ ತಂದಿದ್ದ ನೈವೇದ್ಯವನ್ನ ಒಂದೆಡೆ ಸಂಗ್ರಹಿಸಿ ಅದನ್ನು ಎಲ್ಲಾ ಪಡ್ಡಲ್ಗಿಗಳಿಗೆ ತುಂಬುವ ಮುಖಾಂತರ ಪಡ್ಡಲ್ಗಿ ತುಂಬುವ ಕಾರ್ಯಕ್ರಮ ಮುಕ್ತಾಯಗೊಂಡಿತ್ತು. ಈ ವೇಳೆಯಲ್ಲಿ ಮುಗಳಖೋಡ್ ಪಟ್ಟಣದ ಗಣ್ಯಮಾನ್ಯರು ಮತ್ತು ಶ್ರೀ ರೇಣುಕಾದೇವಿ ದೇವಸ್ಥಾನದ ಸಮಿತಿಯವರು ಹಾಗೂ ಸುತ್ತಮುತ್ತಲಿನ ಊರುಗಳ ಎಲ್ಲ ಭಕ್ತಾದಿಗಳು ಹಾಜರಿದ್ರು. ಒಟ್ಟಾರೆ ಹೇಳುವುದಾದರೆ ಮುಗಳಖೋಡ್ ಪಟ್ಟಣದ ಶ್ರೀ ರೇಣುಕಾದೇವಿ ಜಾತ್ರೆಯು ಸವದತ್ತಿ ಎಲ್ಲಮ್ಮನ ಜಾತ್ರೆಯಂತೆಯೇ ಜರುಗಿತು ಎಂದರೆ ಅತಿಶಯೋಕ್ತಿಯಾಗಲಾರದು. ಸರ್ವಶಕ್ತಳಾದ ಆದಿಶಕ್ತಿಯ ಆಶೀರ್ವಾದವ ಎಲ್ಲರಿಗೂ ಲಭಿಸಲಿ ಎನ್ನುವುದೇ ನಮ್ಮ ಆಶಯ. ಚಿದಾನಂದ ಐಹೊಳೆ, ಸತ್ಯಂ ನ್ಯೂಸ್, ಮುಗಳಖೋಡ್. ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.